Hi dear students, welcome back to YGS Circle. Here this is your K.N. Patil. Dear students, even the Hindi video the Lina Nimge already active voice matu passive voice ke sambandha pattante on this to Kalamanistu rules galana held in summer R rule galana held kutidin. But other video the Lina Nimge held there, a mumber on the Eradmur video galana nanimgoskara andre active voice matu passive voice sambandha pattante video galana madhakteni anthali. Other dear students, yella tense galagi sambandha pattantaha active voice sentence galana passive voice agi change madad hege antakantadra bagge iga already. ಸುಮಾರು ಮೂರಿಂದ ನಾಲ್ಕು ವಿಡಿಯೋಗಳನ್ನು ಹಾಕಿದ್ದೀನಿ ಆ ವಿಡಿಯೋಗಳು ಇಲ್ಲಿವೆ ನೀವು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಆ ವಿಡಿಯೋಗಳನ್ನು ನೋಡಬಹುದು ಈಗ ಮತ್ತೊಂದು ಸಾರಿ ಅದೇ ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋಗಳನ್ನು ಮಾಡೋದು ಸುಮ್ಮನೆ ಅನವಶ್ಯಕವಾಗುತ್ತೆ ಹಾಗಾಗಿ ಅದೇ ವಿಡಿಯೋಗಳನ್ನು ನೀವು ನೋಡಿಕೊಂಡು ಅವನ್ನ ಸರಿಯಾಗಿ ಡೀಟೇಲ್ ಆಗಿ ಕಲ್ತ್ಕೋಬಹುದು ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದು ಫಸ್ಟ್ ಲ್ಯಾಂಗ್ವೇಜ್ ಇರಬಹುದು ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇರಬಹುದು ಆ ಎರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇನಿದ್ದಾವೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ಸ್ ಏನು ಆಲ್ರೆಡಿ ಬಂದಿದ್ದಾವೆ ಅಂತಹ ಕ್ವೆಶನ್ಸನ್ನು ಆಯ್ಕೆ ಮಾಡಿಕೊಂಡು ಆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದು ಹೇಗೆ ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳು ಏನಿರ್ತವೆ ಆ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಸೊ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದೀನಿ ಆ ಟ್ರಿಕ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ಎಲ್ಲ ರೂಲ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳಬೇಕು ಅಂತ ಏನಿಲ್ಲ ನೀವು ಈ ಒಂದು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಆನ್ಸರನ್ನು ಸರಿಯಾಗಿ ಕಂಡುಹಿಡಿಯಬಹುದು ನೀವು ಎಲ್ಲ ರೂಲ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಆದರೆ ಟ್ರಿಕ್ಸ್ಗಳನ್ನು ನಾವು ತುಂಬ ಸುಲಭವಾಗಿ ಯೂಸ್ ಮಾಡ್ಕೋಬೋದು ಅವು ಯಾವ ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಬಹುದು ಅವುಗಳನ್ನು ಕೂಡ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ ಹಾಗಾಗಿ ಆ ಒಂದು ಸಿಕ್ಸ್ ಪ್ರಶ್ನೆಗಳಿದೆ ಇಲ್ಲಿ ಸಿಕ್ಸ್ ಕ್ವೆಶನ್ಸನ್ನು ಕೊಡ್ತಾ ಇದ್ದೀನಿ ಅವನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತಕ್ಕಂತಹ ಟ್ರಿಕ್ಸ್ಗಳನ್ನು ಕೊಡ್ತಾ ಇದ್ದೀನಿ ಆ ಆರು ಪ್ರಶ್ನೆಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ 100% ನೀವು ಸುಲಭವಾಗಿ ಅವನ್ನೇನು ಮಾಡ್ತೀರಾ ಆ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡ್ತೀರಾ ಮತ್ತು ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಂಡುಹಿಡ್ತೀರಾ ಡಿಯರ್ ಸ್ಟೂಡೆಂಟ್ಸ್ ಇದರಲ್ಲಿ ಮೊದಲ ಟ್ರಿಕ್ ಏನಪ್ಪ ಅಂದರೆ ನಾವು ಸರಿ ಉತ್ತರವನ್ನು ಕಂಡುಹಿಡಿಯಬೇಕು ಅಂತ ಎಲ್ಲ ರೂಲ್ಸ್ಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಡಿಯರ್ ಸ್ಟೂಡೆಂಟ್ಸ್ ದಟ್ ಈಸ್ ನಾಟ್ ಎನಫ್ ಎಲ್ಲ ರೂಲ್ಸ್ಗಳನ್ನು ನೆನಪಿಟ್ಕೊಳ್ತಕ್ಕಂಥ ಅವಶ್ಯಕತೆ ಕೆಲವೊಂದು ಸಾರಿ ಬರೋದಿಲ್ಲ ನಿಮಗೆ ಕೆಲವೊಂದಿಷ್ಟು ಟ್ರಿಕ್ಸ್ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೋಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳೇನಿರ್ತವೆ ಆ ನಾಲ್ಕು ಆಪ್ಷನ್ಗಳಲ್ಲಿ ಸರಿ ಉತ್ತರವನ್ನು ಕಂಡುಹಿಡಿದು ಎಲ್ಲ ರೂಲ್ಸ್ಗಳನ್ನು ನೆನಪಿಟ್ಕೊಂಡು ಸುಲಭನೇ ನಿಜ ಬಟ್ ಕೆಲವೊಬ್ಬರಿಗೆ ಎಲ್ಲ ರೂಲ್ಸ್ಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಈ ವಿಡಿಯೋಗಳಲ್ಲಿ ನಾನು ಹೇಳ್ಕೊಡ್ತಕ್ಕಂಥ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ಏನಂಥದ್ದು ಒಂದು ಟ್ರಿಕ್ಸ್ ಅಂದರೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರ ಇರುತ್ತೆ ಇನ್ನು ಮೂರು ಆಪ್ಷನ್ನು ತಪ್ಪಾಗಿರ್ತವೆ ಆ ತಪ್ಪು ಆಗಿರ್ತಕ್ಕಂತಹದ್ದು ಹೇಗೆ ಹೇಗೆ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯೋದು ಕೂಡ ಒಂದು ಟ್ರಿಕ್ ಆಗುತ್ತೆ ಹಾಗೆ ಈ ಒಂದು ಉತ್ತರ ಬರೋದಿಲ್ಲ ಈ ಉತ್ತರನೂ ಬರೋದಿಲ್ಲ ಈ ಉತ್ತರನೂ ಬರೋದಿಲ್ಲ ಅಂತೇಳಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ನಾವು ಸುಲಭವಾಗಿ ರಿಮೂವ್ ಮಾಡ್ಬೋದು ಅವುಗಳನ್ನು ಯಾವ ರೀತಿ ರಿಮೂವ್ ಮಾಡಬಹುದು ಅಂದರೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಪಟ್ಟಂತೆ ಒಂದು ರೂಲ್ಸ್ಗಳನ್ನು ಯಾವ ರೀತಿ ಅಪ್ಲೈ ಮಾಡಿಕೊಂಡು ಈ ಒಂದು ಆಪ್ಷನ್ಗಳನ್ನು ಡಿಲೀಟ್ ಮಾಡಬಹುದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನನಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಅಂತ ಮೊದಲನೇ ಪ್ರಶ್ನೆಯನ್ನು ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಎಸ್ ಡಿಯರ್ ಸ್ಟೂಡೆಂಟ್ಸ್ ಈ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಗ್ರಹಾಮ್ ಬೆಲ್ ಇನ್ವೆಂಟೆಡ್ ಟೆಲಿಫೋನ್ ದಿಸ್ ಈಸ್ ದ ಸೆಂಟೆನ್ಸ್ ಹಿಯರ್ ವಿ ಹ್ಯಾವ್ ಟು ಚೇಂಜ್ ದಿಸ್ ಇನ್ ಟು ಪ್ಯಾಸಿವ್ ವಾಯ್ಸ್ ಈಗ ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು ಇದು ಈಗ ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿ ತಂದು ಹಾಕಬೇಕಾಗಿದೆ ಈ ಒಂದು ಗ್ರಹಾಮ್ ಬೆಲ್ ಇನ್ವೆಂಟೆಡ್ ಟೆಲಿಫೋನ್ ಈ ಸೆಂಟೆನ್ಸ್ನಲ್ಲಿ ಯಾವುದು ಆಬ್ಜೆಕ್ಟ್ ಇದೆ ಟೆಲಿಫೋನ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ ಮತ್ತು ಸಬ್ಜೆಕ್ಟ್ ಗ್ರಹಾಮ್ ಬೆಲ್ ಇದೆ ಇನ್ವೆಂಟೆಡ್ ಅನ್ನೋದು ವರ್ಬ್ ಇದು ನಿಮಗೆ ನೆನಪಿರಲಿ ಈಗ ಆಬ್ಜೆಕ್ಟ್ ಸ್ಥಾನದಲ್ಲಿರ್ತಕ್ಕಂತಹ ಟೆಲಿಫೋನನ್ನು ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟಾಗಿ ತಂದು ಹಾಕಬೇಕಾಗುತ್ತೆ ಈ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ನೋಡಿ ಟೆಲಿಫೋನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಸ್ಥಾನದಲ್ಲಿ ಬಂದಿದೆ ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ಆ ಒಂದು ಬಿ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕಾಗುತ್ತೆ ನಾವು ಇಲ್ಲಿ ಸೂಟೇಬಲ್ ಆಗಿರ್ತಕ್ಕಂತಹ ಬಿ ಹೆಲ್ಪಿಂಗ್ ವರ್ಬ್ ಯಾವುದಾಗುತ್ತೆ ನೋಡಿ ಬಿ ಹೆಲ್ಪಿಂಗ್ ವರ್ಬ್ಸ್ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಆ್ಯಮ್ ಈಸ್ ಆರ್ ವಾಸ್ ವರ್ ಬಿ ಬೀಯಿಂಗ್ ಬೀನ್ ಇವೆಲ್ಲ ಬಿ ಫಾರ್ಮ್ಸ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ ನಾವು ಈ ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಬಿ ಫಾರ್ಮ್ ಯಾವುದಾಗುತ್ತೆ ಅಂದರೆ ನೋಡಿ ಅಲ್ಲಿ ಸೆಂಟೆನ್ಸಲ್ಲಿ ಅಂದರೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಇರ್ತಕ್ಕಂಥ ಮೇನ್ ವರ್ಬನ್ನು ನೋಡ್ಕೊಳ್ಳಿ ಇನ್ವೆಂಟೆಡ್ ಅಂತ ಇದೆ ಅಂದರೆ ಈ ಮೇಲಿನ ಸೆಂಟೆನ್ಸ್ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ ಹಾಗಾಗಿ ನಾವು ಇಲ್ಲಿ ಏನಪ್ಪ ಅಂದರೆ ವಾಸನ್ನು ಬಳಸ್ತಾ ಇದ್ದೀವಿ ವಾಸ್ ಯಾಕೆ ಬಳಸ್ತಾ ಇದ್ದೀವಿ ಟೆಲಿಫೋನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಹಾಗಾಗಿ ನಾವು ವಾಸ್ ಬಳಸಬೇಕು ವರ್ ಬಳಸೋಕ್ಕೆ ಆಗೋದಿಲ್ಲ ಈಗ ಸೆಂಟೆನ್ಸ್ ಏನಂತಾಯಿತು ಟೆಲಿಫೋನ್ ವಾಸ್ ಅಂತೇಳಿ ಆಗಬೇಕು ಆದರೆ ಡಿಯರ್ ಸ್ಟೂಡೆಂಟ್ಸ್ ಈ ಆಪ್ಷನ್ ಸಿಯನ್ನು ನೋಡಿ ಟೆಲಿಫೋನ್ ಈಸ್ ಅಂತ ಹೇಳಿ ಬಂದಿದೆ ಹಾಗಾಗಿ ಇದು ಉತ್ತರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಮೊದಲಿಗೆ ಈ ಒಂದು ಆಪ್ಷನನ್ನು ಡಿಲೀಟ್ ಮಾಡಿಬಿಡ್ತಾ ಇದ್ದೀವಿ ಉಳಿದಿರ್ತಕ್ಕಂತಹ ಮೂರು ಆಪ್ಷನ್ಗಳಲ್ಲಿ ಮಾತ್ರ ಸರಿಯಾದ ಉತ್ತರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಮುಂದಿನ ಸ್ಟೆಪ್ ಹೋಗೋಣ
ಈಗ ನಾವು ಬಿ ಹೆಲ್ಪಿಂಗ್ ವರ್ಬ್ನ ಹಾಕಿದ್ವಿ, ವಾಸ್ ಅಂತಕ್ಕಂಥದ್ದನ್ನು ಹಾಕಿದ್ದೀವಿ. ಈಗ ನೆಕ್ಸ್ಟ್ ಮಾಡಬೇಕಾಗಿರೋದು ವಿ ತ್ರೀ ಫಾರ್ಮನ್ನು ಹಾಕಬೇಕು. ಯಾವುದೇ ವರ್ಬ್ ಇರಲಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಅದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ವಿ ತ್ರೀ ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಹಾಕಬೇಕಾಗುತ್ತೆ. ಈಗ ನೋಡಿ ಇಲ್ಲೇನಾಗಿದೆ, ಆಪ್ಷನ್ ಎ ಮತ್ತು ಆಪ್ಷನ್ ಡಿಯಲ್ಲಿ ವಾಸ್ ಆದಮೇಲೆ ಬೀಯಿಂಗ್ ಬೀಯಿಂಗ್ ಅಂತೇಳಿ ಬಂದಿದೆ. ಹಾಗಾಗಿ ಇದು ಉತ್ತರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಬೀಯಿಂಗನ್ನು ಯಾವಾಗ ಬಳಸ್ತೇವಪ್ಪ ಅಂದರೆ ನಾವು ಯಾವುದಾದ್ರೂ ಕಂಟಿನ್ಯೂಸ್ ಫಾರ್ಮಲ್ಲಿರ್ತಕ್ಕಂತಹ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸಾಗಿ ಚೇಂಜ್ ಮಾಡಬೇಕಾದ್ರೆ ಮಾತ್ರ ನಾವು ಇದನ್ನು ಬಳಸ್ತೀವಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಏನಿದೆ ಅದು ಸಿಂಪಲ್ ಪಾಸ್ಟ್, ಯಾವುದೇ ಕಂಟಿನ್ಯೂಸ್ ಫಾರ್ಮ್ ಅಲ್ಲ. ಹಾಗಾಗಿ ಅವೆರಡೂ ಆಪ್ಷನ್ಗಳು ಇಲ್ಲಿ ಡಿಲೀಟ್ ಆಗಿ ಹೋಗಿಬಿಡ್ತವೆ. ಟೋಟಲ್ 3 ಆಪ್ಷನ್ಸ್ ಡಿಲೀಟೆಡ್. ಸೊ ಓನ್ಲಿ 1 ಆಪ್ಷನ್ ಈಸ್ ರಿಮೇನಿಂಗ್, ದಟ್ ಈಸ್ ಆಪ್ಷನ್ ಬಿ, ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ ಗ್ರಹಾಮ್ ಬೆಲ್. ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ಆ ವಾಕ್ಯವನ್ನು ಇನ್ನೊಂದ್ಸರಿ ಓದಿ. ಟೆಲಿಫೋನ್ ವಾಸ್ ಇನ್ವೆಂಟೆಡ್ ಬೈ ಗ್ರಹಾಮ್ ಬೆಲ್. ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿ ಹಾಕಿದ್ದೀವಿ, ಬಿ ವರ್ಬನ್ನು ವಾಸ್ ಹಾಕಿದ್ದೀವಿ, ಅದೇ ರೀತಿ ಇನ್ವೆಂಟೆಡನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮಲ್ಲಿ ಹಾಕಿದ್ದೀವಿ, ಅದಾದಮೇಲೆ ಬೈ ಅಂತಕ್ಕಂತಹ ಒಂದು ಪ್ರಿಪೊಸಿಷನ್ನು ಕೂಡ ಅಲ್ಲಿ ಸೇರಿಸಿದ್ದೇವೆ. ನೆಕ್ಸ್ಟು ಆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿದ್ದಂತಹ ಸಬ್ಜೆಕ್ಟ್ ಆಗಿದ್ದಂತಹ ಗ್ರಹಾಮ್ ಬೆಲ್ಲನ್ನು ಇಲ್ಲಿ ಆಬ್ಜೆಕ್ಟ್ ಆಗಿ ಹಾಕಿದ್ದೀವಿ. ಇಲ್ಲಿಗೆ ನಮ್ಮ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡ್ತಕ್ಕಂತಹ ಕೆಲಸ ಮುಗೀತು. ಈಗ ಪ್ರಿವಿಯಸ್ ಇಯರ್ಗಳಲ್ಲಿ ಬಂದಂತಹ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಶೀಲಾ ಪ್ರಿಪೇರ್ಡ್ ಫುಡ್. ಎಸ್, ಈ ಒಂದು ಕ್ವಶನ್ ಸಹ ನಿಮ್ಮ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಯಾಗಿದೆ. ಈಗ ನೋಡಿ, ಮೊದಲಿಗೇನು ಈಗ ಆಲ್ರೆಡಿ ನಾವು ಒಂದು ಸೆಂಟೆನ್ಸನ್ನು ಮಾಡಿದೆವು, ಚೇಂಜ್ ಮಾಡಿದೆವು ಆ್ಯಕ್ಟಿವ್ ಟು ಪ್ಯಾಸಿವ್. ಸೇಮ್ ಅದೇ ರೀತಿಯೇ ಇದೆ, ಸಿಂಪಲ್ ಪಾಸ್ಟಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸೇ ಇದೆ. ಹಾಗಾಗಿ ಇಲ್ಲೇನು ಜಾಸ್ತಿ ಟೈಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಆಬ್ಜೆಕ್ಟ್ ಆಗಿರ್ತಕ್ಕಂತಹ ಒಂದು ಫುಡನ್ನು ನಾವು ಸಬ್ಜೆಕ್ಟ್ ಸ್ಥಾನದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲ ಆಪ್ಷನ್ಗಳಲ್ಲಿ ಫುಡ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಸ್ಥಾನದಲ್ಲಿದೆ. ಅದಾದಮೇಲೆ ಸೇಮ್ ಮೊದಲನೇ ರೀತಿಯೇ ಇಲ್ಲೂ ಕೂಡ ವಾಸನ್ನೇ ಹಾಕಬೇಕಾಗುತ್ತೆ ನಾವು. ಯಾಕೇಳಿ ಪ್ರಿಪೇರ್, ನೋಡಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರ್ತಕ್ಕಂಥ ಸೆಂಟೆನ್ಸ್ ಇದೆ ಮತ್ತು ಪ್ರಿಪೇರ್ಡ್ ಫಾಸ್ಟ್ ಫಾರ್ಮಲ್ಲಿರ್ತಕ್ಕಂಥ ವರ್ಬ್ ಇದೆ. ಹಾಗಾಗಿ ಸಿಂಪಲಾಗಿ ಗೊತ್ತಾಗಿಬಿಡುತ್ತೆ ನಮಗೆ ವಾಸನ್ನು ಬಿ ಫಾರ್ಮನ್ನು ಇಲ್ಲಿ ಹಾಕಬೇಕು. ಇಲ್ಲೂ ಸಹ ಅಷ್ಟೇ, ನೋಡಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿಯಲ್ಲಿ ವಾಸ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಫುಡ್ ಆದಮೇಲೆ ವಾಸ್ ಇಲ್ಲವೇ ಇಲ್ಲ. ಹಾಗಾಗಿ ಎರಡೂ ಸೆಂಟೆನ್ಸ್ಗಳು ಕೂಡ ತಪ್ಪು ಅಂತ ನಮಗೆ ಆಟೋಮೆಟಿಕಾಗಿ ಗೊತ್ತಾಗೇ ಬಿಡುತ್ತೆ. ಹಾಗಾಗಿ ಸಿ ಮತ್ತು ಡಿ ಆಲ್ರೆಡಿ ಡಿಲೀಟ್ ರೈಟ್ ನಾವು. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಮತ್ತು ಎ ಮತ್ತು ಬಿ ಇದೆ, ಅವುಗಳಲ್ಲಿ ಸರಿ ಉತ್ತರವನ್ನು ಕಂಡುಹಿಡಬೇಕು. ವಾಸ್ ಆದಮೇಲೆ ಪ್ರಿಪೇರ್ಡ್ ಅಂತಕ್ಕಂಥದ್ದು ಏನಿದೆ ಅದರ ಒಂದು ವಿ ತ್ರೀ ಫಾರ್ಮನ್ನು ಇಡಬೇಕಾಗುತ್ತೆ. ವಿ ತ್ರೀ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು. ಯಾವುದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್? ಪ್ರಿಪೇರ್ಡ್. ನೋಡಿ, ಅಲ್ಲಿ ಎರಡೂ ಆಪ್ಷನ್ಗಳಲ್ಲಿ ಆಪ್ಷನ್ ಎದಲ್ಲಿ ಮಾತ್ರ ಪ್ರಿಪೇರ್ಡ್ ಇದೆ, ವಾಸ್ ಆದಮೇಲೆ ಇಲ್ಲಿ ಆಪ್ಷನ್ ಬಿಯಲ್ಲಿ ಬೀಯಿಂಗ್ ಇದೆ. ಹಾಗಾಗಿ ಅದನ್ನು ಕೂಡ ನಾವು ಡಿಲೀಟ್ ಮಾಡೇ ಬಿಡ್ತೀವಿ. ಯಾಕಂದರೆ ಮೇಲಿನ ಸೆಂಟೆನ್ಸ್ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಏನಿದೆ ಅದು ಕಂಟಿನ್ಯೂಸ್ ಫಾರ್ಮಲ್ಲಿ ಇಲ್ಲ, ಆದರೂ ಕೂಡ ಇಲ್ಲಿ ಬೀಯಿಂಗ್ ಇದೆ. ಹಾಗಾಗಿ ಆಪ್ಷನ್ ಬಿನೂ ಕೂಡ ನಾವು ಡಿಲೀಟ್ ಮಾಡಿದ್ವಿ. ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಆಪ್ಷನ್, ಅದು ಎ ಆಗಿದೆ ಮತ್ತು ಅದು ಸರಿಯಾದ ಉತ್ತರ ಆಗಿರಲೇಬೇಕು. ನೋಡಿ ಇನ್ನೊಂದ್ಸರಿ ಓದ್ಕೊಳ್ಳಿ ಸೆಂಟೆನ್ಸನ್ನು. ಫುಡ್ ವಾಸ್ ಪ್ರಿಪೇರ್ಡ್ ಬೈ ಶೀಲಾ. ಎಸ್, ಫುಡ್ ಸಬ್ಜೆಕ್ಟ್ ಆಗಿ ಬಂದಿದೆ, ವಾಸ್ ಬಿ ವರ್ಬನ್ನು ಬಳಸಿದ್ದೀವಿ, ಪ್ರಿಪೇರ್ಡ್ ವಿ ತ್ರೀ ಫಾರ್ಮಲ್ಲಿದೆ, ಬೈ ಪ್ರಿಪೋಸಿಷನನ್ನು ಹಾಕಿದ್ದೀವಿ ಮತ್ತು ಶೀಲಾ ಅಂತಕ್ಕಂತಹ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಆಗಿ ಬಂದಿದೆ. ಈ ಕೆಲಸನೂ ಸಹ ಮುಗಿತು, ಉತ್ತರನೂ ಸಿಕ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಟೀಚರ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಟು ದ ಸ್ಟೂಡೆಂಟ್ಸ್. ಎಸ್, ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸೆಂಟೆನ್ಸ್ ಯಾವ ಟೆನ್ಸ್ ಫಾರ್ಮಲ್ಲಿದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಇದೆ. ದ ಟೀಚರ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್. ಎಸ್, ನೌ ಹೀ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್, ದಟ್ಸ್ ವೈ ದಿಸ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸೆಂಟೆನ್ಸನ್ನು ನಾವು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ಗಳಾಗಿ ವಿಂಗಡಣೆ ಮಾಡುವಾಗ ಒಂದು ಸಮಸ್ಯೆ ನಮಗೆ ಎದುರಾಗುತ್ತೆ. ಆ ಸಮಸ್ಯೆ ಏನಪ್ಪ ಅಂದರೆ, ಈ ಸೆಂಟೆನ್ಸ್ನಲ್ಲಿ ಎರಡು ಆಬ್ಜೆಕ್ಟ್ಗಳಿವೆ. ಮೊದಲನೇ ಆಬ್ಜೆಕ್ಟು ಇಂಡೈರೆಕ್ಟ್ ಆಬ್ಜೆಕ್ಟ್ ಇದೆ, ಅದು ಯಾವುದಪ್ಪ ಅಂದರೆ ಇನ್ಸ್ಟ್ರಕ್ಷನ್ಸ್ ಅಂತಕ್ಕಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್, ಮತ್ತು ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಎರಡು ಆಬ್ಜೆಕ್ಟ್ಗಳಿವೆ. ಹಾಗಾಗಿ ಆ ಎರಡೂ ಆಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ನಾವು ಇಲ್ಲಿ ಪ್ಯಾಸಿವ್ ವಾಯ್ಸನ್ನಾಗಿ ಚೇಂಜ್ ಮಾಡ್ಬೋದು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅದು ಕೂಡ ಸಬ್ಜೆಕ್ಟ್ ಸ್ಥಾನದಲ್ಲಿ ಬರುತ್ತೆ ಪ್ಯಾಸಿವ್ ವಾಯ್ಸ್ ಮಾಡಿದಾಗ, ಅದೇ ರೀತಿ ದ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟ್ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ನೋಡಿ, ಎರಡು ಆಪ್ಷನ್ಸು ಸ್ಟೂಡೆಂಟ್ಸನ್ನು ದ ಸ್ಟೂಡೆಂಟ್ಸನ್ನು ಸಬ್ಜೆಕ್ಟಾಗಿ ತೊಗೊಂಡ್ಕೊಂಡಿದೆ, ಅದೇ ರೀತಿ ಎರಡು ಸೆಂಟೆನ್ಸ್ಗಳು ಇನ್ಸ್ಟ್ರಕ್ಷನ್ಸ್ ಅಂತಕ್ಕಂಥದ್ದನ್ನು ಸಬ್ಜೆಕ್ಟಾಗಿ ತೆಗೆದುಕೊಂಡಿದೆ. ಆ್ಯಕ್ಚುಲಿ ಆಪ್ಷನ್ ಸಿ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಸಿಂಗ್ಯುಲರ್ ಫಾರ್ಮಲ್ಲಿದೆ, ಹಾಗಾಗಿ ಅದನ್ನು ಆಟೋಮೆಟಿಕ್ಕಾಗಿ ನಾವು ಡಿಲೀಟ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಸಿ ಆಲ್ರೆಡಿ ಡಿಲೀಟ್ ಆಗೇ ಹೋಯಿತು. ಈಗ ಉಳಿದಿರ್ತಕ್ಕಂತಹ ಮೂರು ಆಪ್ಷನ್ಸ್ಗಳು ಕೂಡ ಸರಿಯಾಗಿರಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಂದಿನ ಒಂದು ಹಂತಗಳಿಗೆ ನಾವು ಹೋಗೋಣ.
ಸೆಂಟೆನ್ಸು ಆ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಬಿ ಫಾರ್ಮನ್ನು ಯಾವ ತೊಗೋಬೇಕು ನಾವು, ಈಗ ಸ್ಟೂಡೆಂಟ್ಸ್ ತೊಗೊಂಡ್ರೂ ಕೂಡ ಆರ್ ತೊಗೋಬೇಕಾಗುತ್ತೆ, ಮತ್ತು ಇನ್ಸ್ಟ್ರಕ್ಷನ್ಸ್ ತೊಗೊಂಡ್ರೂ ಕೂಡ ಆರನ್ನೇ ನಾವು ತೊಗೋಬೇಕಾಗುತ್ತೆ, ಯಾಕಂದರೆ ಎರಡೂ ಕೂಡ ಪ್ಲೂರಲ್ ಫಾರ್ಮಲ್ಲೇ ಇದೆ. ಹಾಗಾಗಿ ಆರ್ ಇರ್ತಕ್ಕಂತಹ ಸೆಂಟೆನ್ಸ್ಗಳನ್ನು ನೋಡೋದಾದರೆ ಆಪ್ಷನ್ ಬಿ ಮತ್ತು ಡಿಯಲ್ಲಿ ದ ಸ್ಟೂಡೆಂಟ್ಸ್ ಅಥವಾ ಇನ್ಸ್ಟ್ರಕ್ಷನ್ಸ್ ಇವಾದ ಮೇಲೆ ಆರ್ ಅಂತಕ್ಕಂತಹ ಬಿ ಫಾರ್ಮನ್ನು ನಾವು ಬಳಸಿದ್ದೇವೆ. ಹಾಗಾಗಿ ಆಪ್ಷನ್ ಬಿ ಮತ್ತು ಡಿ ಮಾತ್ರ ಸರಿಯಾಗಲಿಕ್ಕೆ ಸಾಧ್ಯ, ಆಪ್ಷನ್ ಎಯನ್ನು ನಾವು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೇವೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂದರೆ, ಕೊಟ್ಟಿರ್ತಕ್ಕಂಥ ಒಂದು ವರ್ಬನ್ನು ನಾವು ವಿ ತ್ರೀ ಫಾರ್ಮಲ್ಲಿ ಹಾಕಬೇಕಾಗುತ್ತೆ. ಗಿವಿಂಗನ್ನು ಗಿವನ್ ಅಂತೇಳಿ ಚೇಂಜ್ ಮಾಡಬೇಕು. ಅದಕ್ಕಿಂತ ಮೊದಲು ನಾವು ಆ ಬೀಯಿಂಗ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ಸಹ ನಾವು ಇಲ್ಲಿ ಸೇರಿಸ್ಬೇಕಾಗುತ್ತೆ. ಯಾವುದಾದ್ರೂ ಕಂಟಿನ್ಯೂಸ್ ಫಾರ್ಮಲ್ಲಿ ಇರ್ತಕ್ಕಂತಹ ವರ್ಬ್ ಇದ್ದರೆ ನಾವು ಪ್ಯಾಸಿವ್ ವಾಯ್ಸ್ ಮಾಡುವಾಗ ಬೀಯಿಂಗ್ ಅಂಥೇಳಿ ನೆಕ್ಸ್ಟು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ಹಾಕಬೇಕು. ಹಾಗಾಗಿ ಇಲ್ಲಿ ಬೀಯಿಂಗ್ ಗಿವನ್ ಅಂತಕ್ಕಂತಹ ಒಂದು ಫಾರ್ಮ್ ಯಾವುದರಲ್ಲಿದೆ ನೋಡ್ಕೊಳ್ಳಿ. ಎಸ್, ಆಪ್ಷನ್ ಬಿಯಲ್ಲಿ ಕೇವಲ ಗಿವನ್ ಇದೆ, ಆದರೆ ಆಪ್ಷನ್ ಡಿಯಲ್ಲಿ ಬೀಯಿಂಗ್ ಗಿವನ್ ಅಂತೇಳಿ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಯಿತು. ಆಪ್ಷನ್ ಬಿ ಸಹ ಇಲ್ಲಿ ಡಿಲೀಟ್ ಆಗಿ ಹೋಯಿತು. ಈಗ ನಮ್ಮ ಒಂದು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸನ್ನು ನೋಡಿ, ದ ಸ್ಟೂಡೆಂಟ್ಸ್ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಆಬ್ಜೆಕ್ಟ್ ಏನಿದೆ ಸಬ್ಜೆಕ್ಟ್ ಆಗಿ ಬಂದಿದೆ, ಬಿ ಫಾರ್ಮ್ ವರ್ಬನ್ನು ಆರ್ ಅಂತೇಳಿ ತೆಗೆದುಕೊಂಡಿದ್ದೀವಿ. ಅದಾದಮೇಲೆ ಗಿವಿಂಗ್ ಕಂಟಿನ್ಯೂಸ್ ಫಾರ್ಮಲ್ಲಿರೋದ್ರಿಂದ ಬೀಯಿಂಗ್ ಗಿವನ್ ಅಂತೇಳಿ ಹಾಕಿದ್ದೀವಿ. ಅದೇ ರೀತಿ ಇನ್ಸ್ಟ್ರಕ್ಷನ್ಸ್ ಅಂತಕ್ಕಂತಹ ಎನದರ್ ಒಂದು ಏನು ಅಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಇತ್ತು ಅದನ್ನು ಹಾಕಿದ್ದೀವಿ. ಬೈ ಅಂತಕ್ಕಂಥ ಪ್ರಿಪೊಸಿಷನ್, ಕೊನೆಗೆ ದ ಟೀಚರ್ ಅಂದರೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಆಗಿ ಬಂದಿದೆ. ಎಸ್, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಮತ್ತೊಂದು ಕ್ವಶನ್, ದ ವರ್ಲ್ಡ್ ಅಡ್ಮೈರ್ಸ್ ಗಾಂಧೀಜಿ ಆ್ಯಸ್ ಎ ಗ್ರೇಟ್ ಲೀಡರ್. ಎಸ್, ಈ ಒಂದು ಸೆಂಟೆನ್ಸ್ ಯಾವ ಒಂದು ಟೆನ್ಸಲ್ಲಿದೆ? ಇದು ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಇದೆ. ಎಸ್, ಈ ಒಂದು ಸೆಂಟೆನ್ಸ್ನಲ್ಲಿ ಆ ಸಬ್ಜೆಕ್ಟ್ ದ ವರ್ಲ್ಡ್, ಅಡ್ಮೈರ್ಸ್ ಅನ್ನೋದು ವರ್ಬ್ ಆಗಿದೆ ಮತ್ತು ಗಾಂಧೀಜಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಈಗ ನಾವು ಈ ಆಬ್ಜೆಕ್ಟನ್ನು ತೆಗೆದುಕೊಂಡು ಸೆಂಟೆನ್ಸನ್ನು ಮಾಡಬೇಕಾಗುತ್ತೆ. ಗಾಂಧೀಜಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಸ್ಥಾನದಲ್ಲಿ ಬರಬೇಕು. ನೋಡಿ, ನಾಲ್ಕು ಆಪ್ಷನ್ಗಳಲ್ಲೂ ಗಾಂಧೀಜಿ ಸಬ್ಜೆಕ್ಟ್ ಸ್ಥಾನದಲ್ಲಿದೆಯಾ? ಇಲ್ಲ, ಆಪ್ಷನ್ ಎಯಲ್ಲಿ ದ ವರ್ಲ್ಡ್ ಅಂತಕ್ಕಂಥದ್ದು ಬಂದಿದೆ. ಹಾಗಾಗಿ ನಾವು ಆ ಆಪ್ಷನನ್ನು ಡಿಲೀಟ್ ಮಾಡ್ತಾ ಇದ್ದೀವಿ. ಉಳಿದಿರ್ತಕ್ಕಂತಹ ಮೂರು ಆಪ್ಷನ್ಗಳಲ್ಲೇ ನಾವು ಸರಿಯಾದ ಉತ್ತರವನ್ನು ಈಗ ಹುಡುಕಬೇಕಾಗಿದೆ. ಈಗ ನಾವು ನೆಕ್ಸ್ಟ್ ನೋಡಿ, ಸಬ್ಜೆಕ್ಟ್ ಆದಮೇಲೆ ಬಿ ಫಾರ್ಮ್ ವರ್ಬನ್ನು ಹಾಕಬೇಕು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದರಿಂದ ನಾವು ಯಾವ ಒಂದು ಹೆಲ್ಪಿಂಗ್ ವರ್ಬನ್ನು ತಗೋಬೇಕು, ಈಸ್ ಅಥವಾ ಆರ್ ತಗೋಬೇಕಾಗುತ್ತೆ. ಆದರೆ ಗಾಂಧೀಜಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮಲ್ಲಿದೆ, ಹಾಗಾಗಿ ನಾವು ಇಲ್ಲಿ ಈಸನ್ನು ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ. ಎಸ್, ಈಸ್ ಇರತಕ್ಕಂತಹ ಸೆಂಟೆನ್ಸನ್ನು ನೋಡಿ, ಆಪ್ಷನ್ ಬಿಯಲ್ಲಿ ಮಾತ್ರ ಈಸ್ ಇದೆ. ಆಪ್ಷನ್ ಸಿ ಮತ್ತು ಡಿಗಳಲ್ಲಿ ವಾಸ್ ಮತ್ತು ಹ್ಯಾಸ್ ಬೀನ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ಸ್ಗಳಿವೆ. ಹಾಗಾಗಿ ಅವು ಎರಡೂ ಆಪ್ಷನ್ಗಳನ್ನು ನಾವು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೀವಿ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿ ಉತ್ತರ ಆಗಿರಲೇಬೇಕಾಗುತ್ತೆ. ಎಸ್, ಈಗ ಈ ಒಂದು ಸೆಂಟೆನ್ಸನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡೋಣ. ನೋಡಿ, ಆ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿದ್ದಂತಹ ಗಾಂಧೀಜಿ ಆಬ್ಜೆಕ್ಟ್ ಏನಿತ್ತು ಅದನ್ನು ಸಬ್ಜೆಕ್ಟಾಗಿ ತೆಗೆದುಕೊಂಡಿದ್ದೇವೆ ಗಾಂಧೀಜಿ ಅಂತೇಳಿ. ಅದಾದಮೇಲೆ ಬಿ ಫಾರ್ಮನ್ನು ಹಾಕಬೇಕು, ಆ ಸಿಂಗ್ಯುಲರ್ ಆಗಿರೋದ್ರಿಂದ ಗಾಂಧೀಜಿ, ಮತ್ತು ಸೆಂಟೆನ್ಸ್ ಆ ಸಿಂಪಲ್ ಪ್ರೆಸೆಂಟಲ್ಲಿ ಇರೋದ್ರಿಂದ ಈಸನ್ನು ತೆಗೆದುಕೊಂಡಿದ್ದೇವೆ. ಅದಾದಮೇಲೆ ಅಡ್ಮೈರ್ಸ್ ಅಂತಕ್ಕಂತಹ ವರ್ಬನ್ನು ನಾವು ವಿ ತ್ರೀ ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಡ್ಮೈರ್ಡ್ ಅಂತೇಳಿ ಚೇಂಜ್ ಮಾಡಿದ್ದೇವೆ. ಆ್ಯಸ್ ಎ ಗ್ರೇಟ್ ಲೀಡರ್ ಆ ವರ್ಡ್ಸನ್ನು ಸಹ ಇಲ್ಲಿ ಹಾಕಿದ್ದೇವೆ. ಕೊನೆಗೆ ದ ವರ್ಲ್ಡ್ ಅಂತಕ್ಕಂತಹ ಒಂದು ಸಬ್ಜೆಕ್ಟ್ ಏನಿತ್ತು ಆ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಆಬ್ಜೆಕ್ಟಾಗಿ ಇಲ್ಲಿ ಸೇರಿಸಿದ್ದೇವೆ, ಬೈ ದ ವರ್ಲ್ಡ್ ಅಂತೇಳಿ. ಹಾಗಾಗಿ ನಮ್ಮ ಒಂದು ಆ್ಯಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಕೆಲಸ ಈ ಒಂದು ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಮುಗಿತು. ದಿಸ್ ಈಸ್ ಆಲ್ಸೋ ವೆರಿ ಸಿಂಪಲ್ ಒನ್. ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್? ಎಸ್, ಹಿಯರ್ ಈಸ್ ಅನದರ್ ಕ್ವಶನ್. ರೀಡ್ ದ ಸೆಂಟೆನ್ಸ್. ಡಾಕ್ಟರ್ ಜೆನ್ನರ್ ಇನ್ ಇಂಗ್ಲೆಂಡ್ ಹ್ಯಾಡ್ ಆಲ್ರೆಡಿ ಡಿಸ್ಕವರ್ಡ್ ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಬೇಕು. ಎಸ್, ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಏನಪ್ಪಾ ಅಂದರೆ, ಯಾವುದೇ ಒಂದು ಸೆಂಟೆನ್ಸ್ ಅಂದರೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಈ ಒಂದು ಫಾರ್ಮಲ್ಲಿದ್ದಾಗ ಆ ಒಂದು ಸೆಂಟೆನ್ಸ್ನಲ್ಲಿ ಹ್ಯಾಡ್ ಅಥವಾ ಹ್ಯಾಸ್ ಅಥವಾ ಹ್ಯಾವ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ಸ್ ಇದ್ದೇ ಇರ್ತವೆ. ಆವಾಗ ನಾವು ಏನು ಮಾಡಬೇಕು ಅಂದರೆ, ಆ ಹೆಲ್ಪಿಂಗ್ ವರ್ಬ್ಸ್ ಮುಂದೆ ಬೀನ್ ಅಂತಕ್ಕಂತಹ ಮತ್ತೊಂದು ಹೆಲ್ಪಿಂಗ್ ವರ್ಬನ್ನು ಸೇರಿಸ್ಬೇಕಾಗುತ್ತೆ ಯಾವಾಗ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡ್ತೇವೋ ಆ ಸಂದರ್ಭದಲ್ಲಿ. ಇಲ್ಲಿ ಹಾಗಾಗಿ ಹ್ಯಾಡ್ ಆದಮೇಲೆ ಆಲ್ರೆಡಿ ಇದೆ, ಐ ಹ್ಯಾಡ್ ಆಲ್ರೆಡಿ ಬೀನ್ ಅಂತಕ್ಕಂತಹ ಸೆಂಟೆನ್ಸ್ ಯಾವುದಾದ್ರೂ ಇದೆಯಾ ಅಂತೇಳಿ ನಾವು ಮೊದಲಿಗೆ ಚೆಕ್ ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೊಳ್ಳಿ, ಮೊದಲನೇ ಒಂದು ಆಪ್ಷನನ್ನು ನೋಡಿ, ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ ವಾಸ್ ಆಲ್ರೆಡಿ ಅಂತ ಇದೆ. ನೋಡಿ, ವಾಸ್ ಇದೆ ಹೆಲ್ಪಿಂಗ್ ವರ್ಬ್. ಹಾಗಾಗಿ ಈ ಒಂದು ಆಪ್ಷನ್ ನಮಗೆ ಸರಿ ಆನ್ಸರ್ ಆಗೋದಿಲ್ಲ, ಹಾಗಾಗಿ ಇದನ್ನು ಡಿಲೀಟ್ ಮಾಡಿಬಿಡಿ. ಇನ್ನು ಸೆಕೆಂಡ್ ಆಪ್ಷನ್ ನೋಡಿ, ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್
ಹ್ಯಾಡ್ ಆಲ್ರೆಡಿ ಬೀನ್ ಅಂತ ಇದೆ. ಎಸ್, ಇದು ಆನ್ಸರ್ ಆಗೋ ಸಾಧ್ಯತೆ ಇದೆ. ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಡಿಸ್ಕವರ್ಡ್ ಬೈ ಡಾಕ್ಟರ್ ಜೆನ್ನರ್ ಇನ್ ಇಂಗ್ಲೆಂಡ್. ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ನೋಡೋಣ. ಸಿ, ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ ಹ್ಯಾಸ್ ಆಲ್ರೆಡಿ ಬೀನ್. ನೋಡಿ, ಇಲ್ಲಿ ಹ್ಯಾಸ್ ಇದೆ, ಅಲ್ಲಿ ಮೊದಲಿಗಿದ್ದು ಪಾಸ್ಟ್ ಪರ್ಫೆಕ್ಟ್, ಬಟ್ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದೆ. ಈ ಒಂದು ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಬೇಕಾದ್ರೆ ಟೆನ್ಸ್ಗಳನ್ನು ನಾವು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಟೆನ್ಸ್ ಚೇಂಜ್ ಆಗುತ್ತೆ, ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತೆ. ಇನ್ನು ಆಪ್ಷನ್ ಡಿ ನೋಡಿ, ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ ಈಸ್ ಆಲ್ರೆಡಿ ಅಂತ ಇದೆ ನೋಡಿ. ಹಾಗಾಗಿ ಇಲ್ಲಿ ಈಸ್ ಬಳಸಿರೋದ್ರಿಂದ ಇದು ಟೆನ್ಸ್ ಕೂಡ ಇಲ್ಲಿ ಚೇಂಜ್ ಆಗುತ್ತೆ, ಹಾಗೂ ನಮ್ಮ ಒಂದು ರೂಲ್ಸ್ ಪ್ರಕಾರ ಇದು ತಪ್ಪಾಗುತ್ತೆ. ಆಪ್ಷನ್ ಡಿಯನ್ನು ಸಹ ನಾವು ಇಲ್ಲಿ ಡಿಲೀಟ್ ಮಾಡ್ತಾ ಇದ್ದೇವೆ. ಉಳ್ಕೊಂಡಿರೋದು ಆಪ್ಷನ್ ಬಿ ಮಾತ್ರ. ಈಗ ಅದೇ ಸರಿಯಾದ ಉತ್ತರವೂ ಸಹ ಆಗಿರುತ್ತೆ. ಒಂದ್ಸಾರಿ ನಮ್ಮ ರೂಲ್ಸ್ಗಳನ್ನು ಸಹ ಇಲ್ಲಿ ಅಪ್ಲೈ ಮಾಡೋಣ, ನೋಡೋಣ. ಮೊದಲನೇದಾಗಿ ನಾವು ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮತ್ತು ಆಬ್ಜೆಕ್ಟನ್ನು ಸಬ್ಜೆಕ್ಟಾಗಿ ಚೇಂಜ್ ಮಾಡಬೇಕು. ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಇರತಕ್ಕಂಥ ಆಬ್ಜೆಕ್ಟ್ ಏನಿದೆ, ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ ಅಂತಕ್ಕಂಥದ್ದು, ಅದನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿ ತಂದು ಬರೆಯೋಣ. ನೋಡಿ, ಎಲ್ಲ ಸೆಂಟೆನ್ಸ್ಗಳಲ್ಲೂ ಕೂಡ ಸಬ್ಜೆಕ್ಟ್ ಸ್ಥಾನದಲ್ಲಿದೆ ಅದು. ಅದಾದ ನಂತರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಅಂದರೆ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗಿದೆ. ಅದು ಯಾವ ಹೆಲ್ಪಿಂಗ್ ವರ್ಬ್? ಬಿ ಅನ್ನೋ ಒಂದು ಫಾರ್ಮನ್ನು ಬಳಸಬೇಕು. ಇಲ್ಲಿ ಹ್ಯಾಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇದೆ, ಅದರ ಮುಂದಗಡೆ ನಾವು ಏನು ಮಾಡ್ತಾ ಇದ್ದೇವೆ, ಬೀನ್ ಅಂತಕ್ಕಂತಹ ಒಂದು ಬಿ ಫಾರ್ಮ್ ವರ್ಬನ್ನು ಸೇರಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬೈ ಅನ್ನೋ ಪ್ರಿಪೊಸಿಷನ್, ಆ ಪ್ರಿಪೊಸಿಷನನ್ನು ಬಳಸಿದ್ದೇವೆ. ಇನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿದ್ದಂತಹ ಡಾಕ್ಟರ್ ಜನರ್ ಇನ್ ಇಂಗ್ಲೆಂಡ್ ಅಂತಕ್ಕಂಥದ್ದು, ಅದನ್ನು ಆಬ್ಜೆಕ್ಟ್ ಸ್ಥಾನದಲ್ಲಿ ಬರೆದಿದ್ದೇವೆ. ಹೀಗಾಗಿ ಸರಿಯಾದ ಉತ್ತರ ವ್ಯಾಕ್ಸಿನೇಷನ್ ಫಾರ್ ಸ್ಮಾಲ್ ಪಾಕ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಡಿಸ್ಕವರ್ಡ್ ಬೈ ಡಾಕ್ಟರ್ ಜನರ್ ಇನ್ ಇಂಗ್ಲೆಂಡ್. ಎಸ್, ಈಗ ಇನ್ನೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ರಿಸರ್ಚರ್ಸ್ ಆರ್ ಡೆಸ್ಪರೇಟ್ಲಿ ಸರ್ಚಿಂಗ್ ಫಾರ್ ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್. ದಿಸ್ ಈಸ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್. ಈ ಒಂದು ಸೆಂಟೆನ್ಸನ್ನು ಸಹ ನಾವೀಗ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾಗಿದೆ. ಎಸ್, ಇಲ್ಲಿ ಸಹ ಒಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಏನಪ್ಪ ಅಂದರೆ, ಈ ಒಂದು ಸೆಂಟೆನ್ಸನ್ನು ನೋಡಿ, ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಸರ್ಚಿಂಗ್ ಅಂದರೆ ಕಂಟಿನ್ಯೂಸ್ ಫಾರ್ಮಲ್ಲಿದೆ. ಹೀಗೆ ಯಾವುದೇ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಕಂಟಿನ್ಯೂಸ್ ಫಾರ್ಮಲ್ಲಿದ್ದಾಗ ನಾವು ಆ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದಾಗ ಅಲ್ಲಿ ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಅದು ಕಂಟಿನ್ಯೂಸ್ ಫಾರ್ಮಲ್ಲಿದ್ದರೆ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸಲ್ಲಿ ಬೀಯಿಂಗ್ ಪ್ಲಸ್ V3 ಅಂತೇಳಿ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಸರ್ಚಿಂಗ್ ಇದೆ, ಅದನ್ನು V3 ಮಾಡಬೇಕು, ಅದರ ಹಿಂದ್ಗಡೆ ಬೀಯಿಂಗನ್ನು ನಾವು ಬರೀಬೇಕಾಗುತ್ತೆ. ಈಗ ಬೀಯಿಂಗ್ ಸರ್ಚ್ಡ್ ಅಂತಕ್ಕಂತಹ ವರ್ಡ್ಸ್ ಯಾವ ಆಪ್ಷನ್ಗಳಲ್ಲಿದೆ ಅಂತಕ್ಕಂಥದ್ದನ್ನು ಮೊದಲು ನಾವು ನೋಡಿಕೊಳ್ಳೋಣ. ನೋಡಿ, ಆಪ್ಷನ್ ಏನು ನೋಡಿ, ಎ ಕ್ಯೂರ್ ಫಾರ್ಮ್ ಮೆನಿ ಡೆಡ್ಲಿ ಡಿಸೀಸಸ್ ಈಸ್ ಬೀಯಿಂಗ್ ಡೆಸ್ಪರೇಟ್ಲಿ ಸರ್ಚ್ಡ್ ಬೈ ರಿಸರ್ಚರ್ಸ್. ಎಸ್, ಇಲ್ಲಿ ನೋಡಿ, ಬೀಯಿಂಗ್ ಡೆಸ್ಪರೇಟ್ಲಿ ಸರ್ಚ್ಡ್ ಅಂತೇಳಿ ಇದೆ. ಹಾಗಾಗಿ ಇದು ಸರಿ ಆನ್ಸರ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಿ ಆಪ್ಷನನ್ನು ಕೂಡ ನೋಡೋಣ. ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್ ಈಸ್ ಸರ್ಚ್ಡ್ ಡೆಸ್ಪರೇಟ್ಲಿ ಬೈ ರಿಸರ್ಚರ್ಸ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಆಪ್ಷನನ್ನು ಸುಲಭವಾಗಿ ನಾವು ಡಿಲೀಟ್ ಮಾಡ್ಬೋದು. ಯಾಕಂದರೆ ಬೀಯಿಂಗ್ ಸರ್ಚ್ಡ್ ಅಂತೇಳಿ ಇರಬೇಕಾಗಿತ್ತು, ಬಟ್ ಇಲ್ಲಿ ಸರ್ಚ್ ಹಿಂದ್ಗಡೆ ಬೀಯಿಂಗ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸಿಲ್ಲ. ಈ ಆಪ್ಷನನ್ನು ನಾವು ಡಿಲೀಟ್ ಮಾಡ್ತಾ ಇದ್ದೇವೆ. ಇನ್ನು ಆಪ್ಷನ್ ಸಿ ನೋಡೋಣ. ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್ ಆರ್ ಬೀಯಿಂಗ್ ಡೆಸ್ಪರೇಟ್ಲಿ ಸರ್ಚ್ಡ್ ಬೈ ರಿಸರ್ಚರ್ಸ್. ಎಸ್, ಇಲ್ಲಿ ನೋಡಿ, ಬೀಯಿಂಗ್ ಡೆಸ್ಪರೇಟ್ಲಿ ಸರ್ಚ್ಡ್ ಅಂದರೆ ಸರ್ಚ್ಡ್ ಹಿಂದ್ಗಡೆ ಬೀಯಿಂಗ್ ವರ್ಬನ್ನು ಬಳಸಿದ್ದಾರೆ. ಆದರೂ ಕೂಡ ಈ ಸೆಂಟೆನ್ಸ್ ತಪ್ಪಾಗಿದೆ. ಯಾಕೆಂದರೆ ಆರ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಏನಿದೆಯೋ ಅದು ಈ ಸೆಂಟೆನ್ಸನ್ನು ಗ್ರಾಮ್ಯಾಟಿಕಲಿ ಆಗಿ ತಪ್ಪಾಗಿ ಮಾಡುತ್ತೆ. ಹೇಗೆ ಅಂದರೆ, ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್. ನೋಡಿ, ಎ ಕ್ಯೂರ್ ಅಂದರೆ ಸಿಂಗ್ಯುಲರ್ ಫಾರ್ಮಲ್ಲಿದೆ ಸಬ್ಜೆಕ್ಟು, ಆದರೆ ನಾವು ಇಲ್ಲಿ ಆರ್ ಅಂತಕ್ಕಂಥ ಒಂದು ಪ್ಲೂರಲ್ ವರ್ಬನ್ನು ಬಳಸಿದ್ದೇವೆ. ಹಾಗಾಗಿ ಈ ಆಪ್ಷನನ್ನು ನಾವು ಸುಲಭವಾಗಿ ಡಿಲೀಟ್ ಮಾಡ್ಬೋದು. ಆಪ್ಷನ್ ಸಿ ಸಹ ಡಿಲೀಟ್ ಆಗಿದೆ. ಇನ್ನು ಕೊನೆ ಆಪ್ಷನ್ ಒಂದು ಉಳ್ಕೊಂಡಿದೆ. ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್ ಕ್ಯಾನ್ ಬಿ ಸರ್ಚ್ಡ್ ಬೈ ಡೆಸ್ಪರೇಟ್ಲಿ ಬೈ ರಿಸರ್ಚರ್ಸ್. ಎಸ್, ನೋಡಿ, ಇಲ್ಲಿ ಕ್ಯಾನ್ ಬಿ ಸರ್ಚ್ಡ್ ಅಂತ ಹೇಳಿದೆ, ಬೀಯಿಂಗ್ ಸರ್ಚ್ಡ್ ಇಲ್ಲ ನಮಗೆ. ಹಾಗಾಗಿ ಆಟೋಮೆಟಿಕ್ಕಾಗಿ ಆಪ್ಷನ್ ಡಿಯನ್ನು ಸಹ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ. ಉಳಿದಿರೋದು ಒಂದೇ ಒಂದು ಆಪ್ಷನ್, ಅದು ಆಪ್ಷನ್ ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್ ಈಸ್ ಬೀಯಿಂಗ್ ಡೆಸ್ಪರೇಟ್ಲಿ ಸರ್ಚ್ಡ್ ಬೈ ರಿಸರ್ಚರ್ಸ್. ಅದೇ ಸರಿಯಾದ ಉತ್ತರ. ಈಗ ನಾವು ನಮ್ಮ ರೂಲ್ಸ್ ಪ್ರಕಾರ ಒಂದ್ಸಾರಿ ಚೆಕ್ ಮಾಡ್ಕೊಂಬರೋಣ. ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಆಬ್ಜೆಕ್ಟ್ ಏನಿದೆಯೋ ಅದನ್ನು ನಾವು ಇಲ್ಲಿ ಸಬ್ಜೆಕ್ಟ್ ಆಗಿ ಹಾಕಬೇಕಾಗುತ್ತೆ. ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್, ಇದು ಆಬ್ಜೆಕ್ಟ್ ಆಗಿದೆ ಈ ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ. ಅದನ್ನು ನಾವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ ಎ ಕ್ಯೂರ್ ಫಾರ್ ಮೆನಿ ಡೆಡ್ಲಿ ಡಿಸೀಸಸ್ ಅಂತೇಳಿ
ಸಬ್ಜೆಕ್ಟಾಗಿ ತೊಗೊಂಡಿದ್ದೇವೆ. ಇನ್ನು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ಹಾಕ್ತಾ ಇದ್ದೇವೆ, ಈಸ್ ಅಂತಕ್ಕಂಥದ್ದನ್ನು ಅಲ್ಲಿ ಬರೆದಿದ್ದೇವೆ. ಅದಾದ ನಂತರದಲ್ಲಿ ಈಗ ಮೊದಲಿಗೆ ಏನು ಡಿಸ್ಕಷನ್ ಮಾಡಿದ್ವು, ಸರ್ಚಿಂಗ್ ಅಂತಕ್ಕಂಥ ಒಂದು ವರ್ಬ್ ಏನಿದೆ ಕಂಟಿನ್ಯೂಸ್ ಫಾರ್ಮಲ್ಲಿ, ಅದರ ಹಿಂದ್ಗಡೆ ಬೀಯಿಂಗ್ ಅಂತಕ್ಕಂತಹ ಒಂದು ವರ್ಡನ್ನು ಬಳಸಬೇಕಾಗುತ್ತೆ. ಬೀಯಿಂಗನ್ನು ಇಲ್ಲಿ ಬಳಸಿದ್ದೇವೆ ನಾವು. ಅದಾದ ಮೇಲೆ ಡೆಸ್ಪರೇಟ್ಲಿ ಸರ್ಚ್ಡ್, ಆ ಸರ್ಚಿಂಗನ್ನು ಸರ್ಚ್ಡ್ ಅಂತೇಳಿ ವಿ ತ್ರೀ ಫಾರ್ಮಲ್ಲಿ ಬರೆದಿದ್ದೇವೆ. ಇನ್ನು ಬೈ ಪ್ರಿಪೋಸಿಷನ್ನು ಕೂಡ ಇಲ್ಲಿ ಬರೆದಿದ್ದೇವೆ. ಇನ್ನು ಕೊನೆಯದಾಗಿ ಸಬ್ಜೆಕ್ಟ್ ಏನಿತ್ತು ಒಂದು ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ನಲ್ಲಿ, ಅದನ್ನು ಇಲ್ಲಿ ಆಬ್ಜೆಕ್ಟಾಗಿ ತೊಗೊಂಡಿದ್ದೇವೆ, ರಿಸರ್ಚರ್ಸ್ ಅದು ಆಬ್ಜೆಕ್ಟಾಗಿ ಬಂದಿದೆ. ಹಾಗಾಗಿ ನಮ್ಮ ರೂಲ್ಸ್ ಪ್ರಕಾರನೂ ಸಹ ಈ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ಎಲ್ಲ ಟ್ರಿಕ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಈ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಎಕ್ಸಾಮಲ್ಲಿ ಆನ್ಸರನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.